ಚಿಕ್ಕೋಡಿ ಪಟ್ಟಣದಲ್ಲಿ ಬುಧವಾರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳವತಿಯಿಂದ ಸಾವಿರಾರು ಹನುಮ ಮಾಲಾಧಾರಿಗಳಿಂದ ಶೌರ್ಯ ಪಥ ಸಂಚಲನ ನಡೆಯಿತು. ಚಿಕ್ಕೋಡಿ ಪಟ್ಟಣದೆಲ್ಲೆಡೆ ಕೇಸರಿ ಬಣ್ಣದ ಧ್ವಜ ಹಾಗೂ ತೋರಣಗಳಿಂದ ಮಾಲಾಧಾರಿಗಳ ಸ್ವಾಗತಕ್ಕೆ ಸಜ್ಜುಗೊಳಿಸಲಾಗಿತ್ತು. ಅಲ್ಲಲ್ಲಿ ಸ್ವಾಗತಕ್ಕೆ ಕಮಾನುಗಳನ್ನು ಅಳವಡಿಸಲಾಗಿತ್ತು. ಚಿಕ್ಕೋಡಿಯ ಸಿಎಲ್ಇಯ ಎನ್ಸಿ ಹೈಸ್ಕೂಲ್ನಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಮಾಲಾಧಾರಿಗಳು ಒಂದೆಡೆಗೆ ಸೇರಿದ್ದರು. ಸುಮಾರು 2000ಕ್ಕೂ ಹೆಚ್ಚಿನ ಹನುಮ ಭಕ್ತರು ಮಾಲೆ ಧರಿಸಿದ್ದರು. ಕೊರಳಲ್ಲಿ ಹನುಮನ ಮಾಲೆಯೊಟ್ಟಿಗೆ ಶ್ವೇತ ಅಂಗಿ, ಕೇಸರಿ ಪಂಚೆ, ಕೇಸರಿ ಶಲ್ಲೆ, ಕೈಯಲ್ಲಿ ಓಂ ಗುರುತಿನ ಕೇಸರಿ ಧ್ವಜ ಹಿಡಿದ ಮಾಲಾಧಾರಿಗಳು ಆಕರ್ಷಕರಾಗಿ ನಿಜ ಹನುಮ ಭಕ್ತರಂತೆ ಭೂಷಿತರಾಗಿದ್ದರು. ಎನ್ಸಿ ಹೈಸ್ಕೂಲ್ ಮೈದಾನದಿಂದ ಹೊರಟ ಹನುಮ ಮಾಲಾಧಾರಿಗಳ ಪಥಸಂಚಲನದಲ್ಲಿ ವಯಸ್ಸಿನ ಅಂತರ ಇಲ್ಲದೆ ಎಲ್ಲ ಪ್ರಾಯದವರು ಪಾಲ್ಗೊಂಡಿದ್ದರು. ಪಟ್ಟಣದ ಮಿನಿ ವಿಧಾನಸೌಧ, ಬಸವ ವೃತ್ತ, ಕೃಷ್ಣ ವೃತ್ತ, ಗುರುವಾರಪೇಟ, ಸೋಮವಾರಪೇಟ, ಗಣಪತಿಪೇಟ, ಪುರಸಭೆ, ಕೆಸಿ ರಸ್ತೆ ಮಾರ್ಗವಾಗಿ ಸುಮಾರು 1 ಗಂಟೆಗಳ ಕಾಲ ನಡೆದ ಪಥಸಂಚಲನದಲ್ಲಿ ಹನುಮ ಪರ 10 ಹಲವು ಘೋಷಣೆಗಳೊಂದಿಗೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಆರ್ಡಿ ಮೈದಾನಕ್ಕೆ ಹನುಮ ಭಕ್ತ ಶೌರ್ಯ ಪಥ ಸಂಚಲನ ಸೇರಿತು. ಕಾರ್ಯಕ್ರಮದ ನಂತರ ಎಲ್ಲ ಹನುಮ ಮಾಲಾಧಾರಿಗಳು ಅಮಜನಾದ್ರಿ ದರ್ಶನಕ್ಕೆ, ಹಲವರು ಕೆಎಸ್ಆರ್ಟಿಸಿ ಬಸ್ ಮುಖೇನ ಸಾಗಿದರೆ ಇನ್ನೂ ಕೆಲವರು ತಮ್ಮ ಅನುಕೂಲದಂತೆ ಪ್ರಯಾಣ ಬೆಳೆಸಿದರು. ಸಂಚಲನದ ವೇಳೆ ಪಟ್ಟಣದ ತುಂಬೆಲ್ಲ ಬೀದಿಯುದ್ದಕ್ಕೂ ನೂರಾರು ಪೊಲೀಸ್ ಅಧಿಕಾರಿಗಳು ಹಾಗೂ ಪೇದೆಗಳು ಬಿಗಿ ಬಂದೋಬಸ್ತ್ ಕಲ್ಪಿಸಿದ್ದರು. ಸ್ಥಳೀಯ ಆಡಳಿತದಿಂದ ಸೌಕರ್ಯ ಒದಗಿಸಲಾಗಿತ್ತು. ಯಾವುದೇ ಒಂದು ದೇಶ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರಬೇಕಾಗಿತ್ತು ಅಂತಂದರೆ ಅದರಲ್ಲಿ ಆ ದೇಶದ ಯುವಕರು, ನಾಗರಿಕರು ಅಂತೇನಿರ್ತಾರೆ ಅವರ ಶಕ್ತಿ, ಅವರ ಬಲ, ಅವರ ಮನಸ್ಸು ಆ ರಾಷ್ಟ್ರದ ಪ್ರತಿ, ತಮ್ಮ ಧರ್ಮದ ಪ್ರತಿಯಾಗಿ, ತಮ್ಮ ರೀತಿ ರಿವಾಜುಗಳು, ಶಿಷ್ಟಾಚಾರಗಳು ಅಂತೇನಿವೆ, ನಮ್ಮ ಜೀವನ ಪದ್ಧತಿಯ ಕುರಿತು ನಾವು ಎಷ್ಟು ಕಟಿಬದ್ಧರಾಗಿರ್ತೀವಿ ಅಷ್ಟು ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಬಲಿಷ್ಠ ಆಗಿರ್ತದೆ. ಅತಿ ದೊಡ್ಡ ಧರ್ಮ ಅಂತ ಗುರುತಿಸಿಕೊಂಡಿದೆ. ಜಗತ್ತಿನ ಅನೇಕ ಧರ್ಮಗಳು ಅಳಿವಿನಂಚಿನಲ್ಲಿ ಕರಗಿ ಹೋದರೂ ಸಹಿತ ಗಟ್ಟಿಮುಟ್ಟಾಗಿ ಉಳಿದದ್ದು ನಮ್ಮ ಧರ್ಮ. ಇದ್ರ ಮೇಲೆ ಅವು ಆಕ್ರಮಣ ಆಗಿಲ್ಲ ಅಂತಲ್ಲ, ಮತ್ತೆ ಈ ಸದ್ಯ ಎಲ್ಲರೂ ಸುಮ್ಮನಾರ ಬಹಳ ಸುರಕ್ಷಿತ ಆಗಿಟ್ಟಾರ ಅಂತ ಹಿಂಗೂ ಅಲ್ಲ. ಮೊದಲು ಭೌತಿಕ ಆಕ್ರಮಣಗಳಾಗ್ತಿದ್ದು, ಈಗ ಬೌದ್ಧಿಕ ಆಕ್ರಮಣಗಳಾಗ್ತಾ ಇವೆ. ಅದರಿಂದ ನಮ್ಮನ್ನ ನಪುಂಸಕರನ್ನಾಗಿಸುವಂತ ಪ್ರಯತ್ನ ನಿರಂತರವಾಗಿ ನಡೆದೇ ಇರ್ತದೆ. ಇಂಥದ್ರೊಳಗ ನಮ್ಮ ಸಂಸ್ಕೃತಿ ಅಂತ ಏನೈತಲ್ಲ, ನಾವು ಜನ್ಮಾರಂಭದಿಂದ ಹಿಡ್ಕೊಂಡು ಅಂತ್ಯಷ್ಟಿಯವರೆಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಸಮಾಜದಲ್ಲಿ ನೋಡ್ರಿ. ಪ್ರತಿಯೊಬ್ಬರು ಒಂದು ದೇಶ ಹೇಗೆ ಕಟ್ಟಲ್ಪಡ್ತದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅವನ ಪರಿವಾರ ಸಂರಕ್ಷಣೆಯನ್ನು ಕೊಡುತ್ತೆ, ಅವನ ಪರಿವಾರಕ್ಕೆ ಅವನ ಕುಟುಂಬ ಸಂರಕ್ಷಣೆಯನ್ನು ಕೊಡುತ್ತೆ, ಅವನ ಜಾತಿ ಸಂರಕ್ಷಣೆಯನ್ನು ಕೊಡುತ್ತೆ, ಆಯಾ ಜಾತಿಗಳಿಗೆ ಆಯಾ ಗ್ರಾಮಗಳು ಸಂರಕ್ಷಣೆಯನ್ನು ಕೊಡ್ತಾವೆ, ಗ್ರಾಮಗಳಿಗೆ ಸಮಾಜ ಸಂರಕ್ಷಣೆಯನ್ನು ಕೊಡುತ್ತ, ಆ ಸಾಮಾಜಿಕ ಸಂರಕ್ಷಣೆಗೆ ದೇಶ ಕಾರಣೀಭೂತಾಗುತ್ತೆ. ದೇಶ ಬಲಶಾಲಿಯಾಗಬೇಕಾಗಿತ್ತು ಅಂತಂದ್ರೆ ಇವೆಲ್ಲ ಕೆಳಗಿನ ಘಟಕಗಳು ಬಹಳ ಗಟ್ಟಿಬಿಟ್ಟು ಇರಬೇಕಾಗ್ತದೆ. ಒಬ್ಬ ಮನುಷ್ಯಗೆ ಯಾರ ಆಧಾರ, ಅವನ ಪರಿವಾರವೇ ಆಧಾರ. ಆ ಪರಿವಾರಕ್ಕೆ ಏನಾದರೂ ತೊಂದರೆ ಬಂದ್ರೆ ಯಾರ ಆಧಾರ, ಅವ್ರ ಅಣ್ಣತಮ್ಮರು. ಅಣ್ಣತಮ್ಮರು ಎಲ್ಲರಿಗೂ ಏನಾದರೂ ಆಪತ್ತು ಬಂದ್ರೆ ಯಾರ ಆಧಾರ ಅಂದ್ರೆ ಅವನ ಜಾತಿ ಅವನಿಗೆ ಆಧಾರ. ಜಾತಿ ಅಂದ್ರೆ ಅವನು ಮಾಡುವಂತ ವ್ಯವಸಾಯದವರೆಲ್ಲರೂ ಸೇರ್ಕೊಂಡು ಅವನಿಗೆ ರಕ್ಷಣೆಯನ್ನು ಒದಗಿಸ್ತಾರೆ. ಆ ವ್ಯವಸಾಯಕರಿಗೆ ಎಲ್ಲರಿಗೂ ತೊಂದರೆ ಬಂತು ಅಂತಂದ್ರೆ ಇಡೀ ಗ್ರಾಮವೇ ಅವರಿಗೆ ಆಧಾರವಾಗಿ ನಿಲ್ಲುತ್ತೆ. ಗ್ರಾಮಗಳಿಗೆ ಯಾರು ಆಧಾರ ಅಂದ್ರೆ ದೇಶವೇ ಗ್ರಾಮಗಳಿಗೆ ಆಧಾರ. ಹಾಗಾದ್ರೆ ಈ ದೇಶವನ್ನು ಗಟ್ಟಿಗೊಳಿಸಬೇಕಾದ್ರೆ ಮನುಷ್ಯ ಮೊದಲು ಗಟ್ಟಿ ಆಗ್ಬೇಕು, ದೈಹಿಕವಾಗಿ ಗಟ್ಟಿ ಆಗ್ಬೇಕಮ್ಮ, ಬೌದ್ಧಿಕವಾಗಿ ಗಟ್ಟಿ ಆಗ್ಬೇಕು, ಭಾವನಾತ್ಮಕವಾಗಿ ಬಲಶಾಲಿ ಆಗ್ಬೇಕು. ಈ ವಿಚಾರವನ್ನು ಕುರಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದಿನ ಅನುಭವಗಳನ್ನು ನೋಡಿಕೊಂಡು ನಮ್ಮ ದೇಶದೊಳಗ
ನಮ್ಮ ಧರ್ಮದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಂತವರ ಹಿಂದಿನ ಅನುಭವಗಳನ್ನ ನೋಡಿಕೊಂಡು, ನಮ್ಮ ಜನರ ನಿರ್ಲಕ್ಷ್ಯತೆಯನ್ನ ನೋಡಿಕೊಂಡು, ಯಾಕೆಂದ್ರ ಅಲೆಕ್ಸಾಂಡರ್ ಯಾವಾಗ ಸೈನ್ಯ ತಗೊಂಡು ಬಂದಲ್ಲ ಆಚರಣೆ ಮಾಡ್ಕೋತಿದ್ರು, ಇಲ್ಲಿ ಯಾರು ಸೈನ್ಯನ ಇಲ್ಲ ಅಂದ ಕೂಡಲೇ ಪರಕೀಯರು ಬಂದ್ಬಿಟ್ರು, ಅವಾಗ ಒಬ್ಬೊಬ್ಬರನ್ನ ಸೋಲಿಸ್ಕೊಂತ ಮುಂದ್ ಬರ್ಲಾಕತ್ತಿದ. ಅವಾಗ ಚಾಣಕ್ಯ ಅಂತಕ್ಕಂತ ಒಬ್ಬ ಆಚಾರ್ಯ ಇದನ್ನ ಅರ್ತುಕೊಂಡು ನಾಲ್ಕೆಂಟು ಹುಡುಗರನ್ನ ಕರ್ಕೊಂಡು ಒಂದು ಸಂಸ್ಥೆ ಕಟ್ಟಿದ, ಒಂದು ಗುರುಕುಲ ಕಟ್ಟಿದ. ಕಟ್ಟಿ ಆ ಹುಡುಗರ ಸಂಖ್ಯೆ ದೊಡ್ಡದು ಮಾಡ್ತಾ ಹೋದ, ಸೈನ್ಯ ಕಟ್ಟಿದ, ಸೇನಾಪತಿಯನ್ನ ನಿರ್ಮಾಣ ಮಾಡಿದ, ಎಲ್ಲದಕ್ಕೂ ತಯಾರಾಗಿರುವಂತವ್ರನ್ನ ಕಟ್ಟಿದ. ಕಟ್ಟಿ ಎಲ್ಲಾ ತಯಾರಿ ಮಾಡ್ಕೊಂಡು ವ್ಯಾಪಾರಿಗಳಿಗೆಲ್ಲರಿಗೂ ಭೇಟಿಯಾದ, ಅಕ್ಕಪಕ್ಕದ ರಾಜ ಮಹಾರಾಜರಿಗೆಲ್ಲರಿಗೂ ಭೇಟಿಯಾದ, ಸಮಾಜದಲ್ಲಿ ಹಿರಿಯರೆಲ್ಲರಿಗೂ ಭೇಟಿಯಾದ. ನಾವು ಹೀಗೆ ಕಣ್ಣು ಮುಚ್ಕೊಂಡು ಕೂತೀವಿ ಅಂತಂದ್ರೆ ಈ ಪರಕೀಯರು ಬಂದು ನಮ್ಮನ್ನು ನುಂಗಿ ಹಾಕ್ತಾರ, ನಮ್ಮ ಧರ್ಮವನ್ನೇ ಹಾಳು ಮಾಡ್ತಾರ. 18 ಜನಪದಗಳನ್ನ ಇನ್ನಷ್ಟು ಜನಪದಗಳನ್ನಾಗಿ ವಿಂಗಡಿಸಿ ನಮ್ಮನ್ನ ಹಾಳು ಮಾಡ್ತಾರ, ನಾವು ಎಚ್ಚೆತ್ಕೋಬೇಕು ಅಂತ ಎಲ್ಲರಲ್ಲಿಯೂ ಜಾಗೃತಿಯನ್ನ ತುಂಬಿದ. ತುಂಬಿ ಯಾಕೆ ಹೀಗಾಯ್ತು ಅಂತ ವಿಚಾರ ಮಾಡಿ ಬೇರೆ ಬೇರೆ ವಿಷ ಬೀಜಗಳನ್ನ ಬಿತ್ತಿ ನಮ್ಮನ್ನ ವಿಘಟಿಸುವಂತ ಕೆಲಸವನ್ನು ಬಹಳ ಜನ ಮಾಡ್ತಾರ ಅಂತ ನಮ್ಮ ನಾವು ಸೂರ್ಯನಾರಾಯಣಜಿಯವರು ಆರಂಭದಲ್ಲೇ ಹೇಳಿದ್ರು, ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಅದಕ್ಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದು ಏನು ಚಾಣಕ್ಯ ವಿಚಾರ ಮಾಡಿ ಒಂದು ಸಂಘಟನೆಯನ್ನ ಕಟ್ಟಿ ಅದರ ಮೂಲಕವಾಗಿ ಎಲ್ಲ ಮಾಡಿದ್ನಲ್ಲ, ಅದಕ್ಕೆ ಚಂದ್ರಗುಪ್ತ ಮೌರ್ಯನನ್ನ ಸೇನಾಧಿಪತಿಯನ್ನಾಗಿ ಮಾಡಿ ಯಾವ ಕೆಲಸ ಮಾಡಿದ್ನಲ್ಲ ಅದೇ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶವನ್ನು ಉಳಿಸ್ಬೇಕು ಅಂತ ತಿಳ್ಕೊಂಡು, ಈ ದೇಶದ ಏನ್ ಸಣ್ಣ ಪುಟ್ಟ ಅವಶ್ಯಕತೆಗಳಿಗಾಗಿ ಜನ ಛಿದ್ರಾಗಿ ಹೋಗೋದನ್ನು ನಿಲ್ಲಿಸಬೇಕು ಅಂತ ತಿಳ್ಕೊಂಡು ಪ್ರತಿಯೊಂದು ಕ್ಷೇತ್ರಕ್ಕಾಗಿ ಒಂದೊಂದು ಪ್ರಕಲ್ಪಗಳನ್ನ ಆರಂಭ ಮಾಡಿ. ಯುವಕರಿದ್ದಾರ, ಅವ್ರಿಗೆ ಬಜರಂಗದಳ, ಅವ್ರಿಗೆ ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆ ಕಾರ್ಯವನ್ನು ಒದಗಿಸಿಕೊಡ್ಬೇಕು. ಕಾರ್ಮಿಕರಿದ್ದಾರ, ಮಜದೂರ್ ಸಂಘಗಳನ್ನ ಅವ್ರಿಗೆ ಮಾಡಿಕೊಡ್ಬೇಕು, ಅವ್ರು ಅದರಿಂದ ರಕ್ಷಣೆ ಮಾಡ್ಬೇಕು. ಕೃಷಿಕರಿದ್ದಾರ, ಕಿಸಾನ್ ಸಂಘಟನೆಯನ್ನ ಕಟ್ಟಿದ್ರು, ಸಾವಯವ ಮಾಡಬೇಕಾಗಿತ್ತು, ಅಕ್ಷಯ ಕೃಷಿ ಪರಿವಾರ ಅಂತ ಕಟ್ಟಿದ್ರು. ಗೋಗಳ ರಕ್ಷಣೆಗಾಗಿ ಗೋರಕ್ಷಾ ಸಮಿತಿ ಅಂತ ಕಟ್ಟಿದ್ರು, ಆಮೇಲೆ ಇದು ಇಷ್ಟಕ್ಕೆ ಬಿಟ್ಟರು ಒಳ್ಳೆಯದಲ್ಲ ಅಂತ ಗೋ ಸಂವರ್ಧನ ಆಯೋಗ ಸಮಿತಿ ಅಂತ ಮಾಡಿದ್ರು. ಅದು ಮತ್ತ ಬೇರೆ ಬೇರೆ ರೀತಿಯಿಂದ ಕಾರ್ಯಗಳನ್ನ ಮಾಡಿ ಹಸುಗಳನ್ನ ರಕ್ಷಣೆ ಮಾಡಬೇಕು, ನಮ್ಮ ಸಂಸ್ಕೃತಿಯ ಕೇಂದ್ರವೆಂದು ಅಂತ ಹೇಳ್ಕೊಂಡು. ಹಾಗಾದ್ರೆ ಹೆಣ್ಮಕ್ಳನ್ನ ಎಲ್ಲಿ ತೊಡಗಿಸೋದು ಅಂತ ದುರ್ಗಾವಾಹಿನಿಯನ್ನ ಹೆಣ್ಮಕ್ಳಿಗಾಗಿ ಮಾಡಿದ್ರು. ಪರಿವಾರದ ಸಂಸ್ಕಾರಗಳನ್ನೆಲ್ಲ ಕೆಡದಂತೆ ರಕ್ಷಿಸಬೇಕು ಅಂತ ತಿಳ್ಕೊಂಡು ಪರಿವಾರ ಸಂಸ್ಕಾರ ಸಮಿತಿಗಳನ್ನು ಮಾಡಿದ್ರು, ಪ್ರತಿಯೊಂದು ಕುಟುಂಬಗಳಿಗೂ ಒಳ್ಳೆಯ ಸಂಸ್ಕಾರಗಳನ್ನು ಕೊಡುವುದಕ್ಕಾಗಿ. ವಿದ್ಯಾರ್ಥಿಗಳಿಗಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನ ನಿರ್ಮಾಣ ಮಾಡಿದ್ರು. ಇವತ್ತಿನ ದಿವಸ ವಕೀಲರಿಗಾಗಿ ಒಂದು ಸಂಘಟನೆ, ಶಿಕ್ಷಕರಿಗಾಗಿ ಒಂದು ಸಂಘಟನೆ, ಕೂಲಿ ನಾಲಿ ಕೆಲಸ ಮಾಡುವಂತವರಿಗಾಗಿ ಸಂಘಟನೆ ಮಾಡಿ ಅವ್ರಿಗೆ ಏನು ಕಡಿಮೆ ಬೀಳ್ತದ, ಅವ್ರಿಗೆ ಏನು ತೊಂದರೆಗಳಿವ, ಆ ಎಲ್ಲ ತೊಂದರೆಗಳನ್ನು ನಿವಾರಿಸಬೇಕು ಅನ್ನೋ ದೃಷ್ಟಿಯಿಂದ 250,000ಕ್ಕಿಂತಲೂ ಹೆಚ್ಚು ಪ್ರಕಲ್ಪಗಳನ್ನು ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಂದಿತು.